ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಸಲಾಡ್ ತಿನ್ನಿರಿ ಸಲಾಡ್ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು ಹೆಲ್ತಿ ಫುಡ್ಡು ಹಾಗೆ ಅಂತ ಟ್ರೆಂಡೀಗ ಅನ್ನ ಸಾರು ತಿನ್ನದೇ ಬಿಟ್ಬಿಟ್ಟಾರೆ ವೀಕ್ಷಕರೇ ಆ್ಯಕ್ಚುಲಿ ಸಮತೋಲನವಾದಂಥ ಆಹಾರ ಬೇಕು ನಿಮಗೂ ಗೊತ್ತಿದೆ ನಾವು ಎಲ್ಲ ಕಡೆ ಹೇಳಿರ್ತೇವೆ ಆದರೂ ಕೂಡ ಸಲಾಡ್ ಮಾಡ್ಕೋಬೇಕು ಸರ್ ಹೆಂಗೆ ಮಾಡ್ಕೋಬೋದು ವೀಕ್ಷಕರೇ ಸಲಾಡ್ ಮಾಡ್ಕೊಳ್ಳೋ ಅಂಥವರು ಇದನ್ನು ನೆನಪಲ್ಲಿಟ್ಕೊಳ್ಳಿ ತರಕಾರಿಗಳನ್ನು ಹಣ್ಣುಗಳ ಜೊತೆಗೆ ಮಿಕ್ಸ್ ಮಾಡಬಾರ್ದು ತರಕಾರಿಗಳನ್ನು ಸೊಪ್ಪುಗಳ ಜೊತೆಗೆ ಮಿಕ್ಸ್ ಮಾಡಬಾರ್ದು ಏಹ ಒಳ್ಳೆ ಕತೆ ಆತಲ್ಲ ಸರ್ ಒಳ್ಳೆ ಅದೇನು ಡಿಫ್ರೆನ್ಸು ಹಣ್ಣು ತರಕಾರಿ ಎಲ್ಲ ಮಿಕ್ಸ್ ಅಲ್ಲ ಒಳ್ಳೆನೇದಲ್ಲ ವೀಕ್ಷಕರೇ ಹಣ್ಣುಗಳ ಕೆಲಸನೇ ಬೇರೆ ತರಕಾರಿಗಳ ಕೆಲಸವೇ ಬೇರೆ ಸೊಪ್ಪುಗಳ ಕೆಲಸನೇ ಬೇರೆ ತರಕಾರಿಗಳು ತೇಜಸ್ ವೀಕ್ಷಕರೇ ನಾನು ಸಾಮಾನ್ಯವಾಗಿ ತ್ರಿದೋಷ ಸಿದ್ಧಾಂತದ ಆಧಾರದ ಮೇಲೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋವಂಥದ್ದು ಆಯುರ್ವೇದ ಆಯುರ್ವೇದ ಅಂತ ಹೇಳ್ಕೊಂಡು ಆಯುರ್ವೇದ ಹೇಳ್ತೀನಿ ಅಂತ ಹೇಳ್ಕೊಂಡು ಸುಮ್ಮನೆ ಸೊಪ್ಪು ಸೆದೆ ಗಿಡಮೂಲಿಕೆಗಳನ್ನ ಬೇರುಗಳನ್ನ ಹೇಳ್ಬಿಟ್ರೆ ಅದು ಆಯುರ್ವೇದ ಆಗಲ್ಲ ಯಾರು ತ್ರಿದೋಷವನ್ನು ಆಧಾರವಾಗಿಟ್ಕೊಂಡು ಸಪ್ತಧಾತುಗಳ ಮೂಲವಾಗಿಟ್ಕೊಂಡು ಯಾರು ಎಕ್ಸ್ಪ್ಲನೇಷನನ್ನು ಕೊಡ್ತಾರೋ ಅದು ಮಾತ್ರ ಆಯುರ್ವೇದ ತ್ರಿದೋಷಗಳು ಯಾವುವು ವಾತ ಪಿತ್ತ ಕಫ ವಾತಗಳಲ್ಲಿ ಐದು ಪ್ರಭೇ ಪ್ರಭೇದ ಪಿತ್ತದಲ್ಲಿ ಐದು ಪ್ರಭೇದ ಕಫದಲ್ಲಿ ಐದು ಪ್ರಭೇದ ವಾತದ ಸಾರ ಪ್ರಾಣ ವಾತ ದೋಷವನ್ನು ಉತ್ಪತ್ತಿ ಮಾಡುವಂತಹ ಆಹಾರಗಳನ್ನು ತಿಂದರೆ ನಿಮಗೆ ಕೊನೆಗೆ ಸಿಗಂತಂತು ಪ್ರಾಣ ನಿಮಗೆ ಪ್ರಾಣ ಬೇಕು ಅಂತಂದರೆ ವಾತ ವೃದ್ಧಿ ಆಗುವಂಥ ಆಹಾರವನ್ನು ತಿನ್ನಬೇಕು ನೆಕ್ಸ್ಟ್ ಪಿತ್ತ ವೃದ್ಧಿ ಆಗುವಂತಹ ಪಿತ್ತದ ಸಾರ ತೇಜಸ್ ನಿಮಗೆ ತೇಜಸ್ಸು ಬೇಕು ಮುಖದಲ್ಲಿ ಕಾಂತಿ ಬೇಕು ಒಳಪು ಬೇಕು ಕಲ್ಲರ್ ಬೇಕು ಪ್ರಭೆ ಬೇಕು ಅಂದರೆ ಪಿತ್ತ ವೃದ್ಧಿ ಆಗುವಂತಹ ಆಹಾರಗಳನ್ನು ತಿನ್ನಬೇಕು ಓಜಸ್ ಕಫದ ಸಾರ ಓಜಸ್ ಓಜಸ್ ಅಂದರೆ ಜ್ಞಾನ ಮೆಮೊರಿ ಐಕ್ಯೂ ಇತ್ಯಾದಿ ಇತ್ಯಾದಿ ಬ್ರೈನ್ಗಳಿಗೆ ಸಂಬಂಧಪಟ್ಟಿರುವಂತಹ ಶಕ್ತಿ ಓಜಸ್ ಪ್ರಾಣ ತೇಜಸ್ ಮತ್ತು ಓಜಸ್ ವಾಯುವಿನ ಸಾರ ಪ್ರಾಣ ಪಿತ್ತದ ಸಾರ ತೇಜಸ್ ಕಫದ ಸಾರ ಓಜಸ್ ಬೇಳೆಕಾಳುಗಳನ್ನು ತಿಂದರೆ ನಿಮಗೆ ಪ್ರಾಣಶಕ್ತಿ ದೊರಕುತ್ತೆ ಬೇಳೆ ಕಾಳುಗಳನ್ನ ತಿನ್ನಬೇಡ್ರಿ ಅಂತ ಕೆಲವರು ಹೇಳ್ತಾರೆ ಅಕ್ಕಿ ಬೇಳೆ ಇತ್ಯಾದಿಗಳನ್ನು ಬಳಕೆ ಮಾಡಬೇಡ್ರಿ ಕಾರ್ಬೋಹೈಡ್ರೇಟ್ಸು ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ ಅವುಗಳನ್ನು ಬಳಕೆ ಮಾಡದೇ ಇದ್ದರೆ ನಿಮಗೆ ಪ್ರಾಣಶಕ್ತಿ ದೊರಕಲ್ಲ ಇನ್ನು ಕೆಲವ್ರು ಹೇಳ್ತಾರೆ ತರಕಾರಿಗಳನ್ನು ಅಷ್ಟೊಂದಾಗಿ ಬಳಕೆ ಮಾಡಬೇಡ್ರಿ ಅಂತ ಕೆಲವರು ಹೇಳ್ತಾರೆ ಹೇಳ್ತಾರೋ ಬಿಡ್ತಾರೋ ತರಕಾರಿಗಳನ್ನ ಬಳಕೆ ಮಾಡೋದ್ರಿಂದ ತೇಜಸ್ ಹಣ್ಣುಗಳನ್ನು ಬಳಕೆ ಮಾಡೋದ್ರಿಂದ ಓಜಸ್ ಕೆಲವೊಂದು ಕೆಲವೊಂದು ಪ್ರಭೇದಗಳನ್ನು ತಿಳ್ಕೊಂಡು ಯಾವುದನ್ನು ತಿಂದರೆ ಯಾವುದರ ಸಾರ ತೊರಕುತ್ತೆ ಮನುಷ್ಯ ಆರೋಗ್ಯವಾಗಿ ನೂರು ಕಾಲ ಇರಬೇಕು ಅಂತಂದರೆ ಅವನಿಗೆ ಪ್ರಾಣ ಇರಬೇಕು ಮೊಟ್ಟ ಮೊದಲಾಗಿ ನೆಕ್ಸ್ಟ್ ತೇಜಸ್ಸಿರಬೇಕು ಓಜಸ್ಸಿರಬೇಕು ನೀವು ತರಕಾರಿಯ ಸಲಾಡನ್ನು ಮಾಡ್ಕೊತೀರಿ ಅಂತಂದರೆ ಅದು ಪಿತ್ತದ ಸಾರ ನಿಮಗೆ ತೇಜಸ್ಸು ದೊರಕುತ್ತೆ ತೇಜಸ್ಸು ದೊರಕಬೇಕು ಮುಖದಲ್ಲಿ ಕಾಂತಿ ಬರಬೇಕು ಒಳಪು ಬರಬೇಕು ಶೈನಿಂಗ್ ಬರಬೇಕು ಪ್ರಭೆ ಹೋಗ್ಬೇಕು ಅಂತಂದರೆ ಎಲ್ಲ ರೀತಿಯ ತರಕಾರಿಗಳನ್ನು ಬಳಕೆ ಮಾಡಬೇಕು ಎಲ್ಲ ರೀತಿಯ ತರಕಾರಿಗಳು ಅಂತಂದರೆ ಎಲ್ಲ ರೀತಿಯ ತರಕಾರಿಗಳು ಬೀಟ್ರೂಟ್ ಆಗಿರ್ಬೋದು ಹಸಿಯಾಗಿ ತಿನ್ನೋಂಥ ತರಕಾರಿಗಳೇ ಬೇರೆ ಬೇಯಿಸಿ ತಿನ್ನುವಂತಹ ತರಕಾರಿಗಳೇ ಬೇರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬೇಯಿಸ್ಕೊಂಡು ತಿನ್ನೋಂಥ ವ್ಯಾವ್ಯವು ಹಸಿಯಾಗಿ ತಿನ್ನೋಂಥ ವ್ಯಾವ್ಯವು ಹಸಿಯಾಗಿ ಅಂಥ ತರಕಾರಿಗಳು ಫಾರ್ ಎಕ್ಸಾಂಪಲ್ ಸೌತೆಕಾಯಿ ಮೂಲಂಗಿ ಕ್ಯಾರೆಟು ಬೀಟ್ರೂಟು ಇತ್ಯಾದಿ ಗೆಣಸುಗಳನ್ನೆಲ್ಲವೂ ಕೂಡ ಹಸಿಯಾಗಿ ತಿನ್ನೋಂಥವನ್ನು ತಂದು ತುರಿತಿರೋ ಕಟ್ ಮಾಡ್ತಿರೋ ಅಥವಾ ಎಷ್ಟಿರೋ ಸಲಾಡ್ ಸ್ಲೈಡ್ಸ್ಗಳನ್ನು ಮಾಡ್ತಿರೋ ಮಾಡ್ಕೊಂಡು ತಟ್ಟೆ ತುಂಬ ಇಟ್ಕೊಳ್ಳಿ ಅದಕ್ಕೆ ಒಂದಿಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದಿಷ್ಟು ಯಾಲಕ್ಕಿ ಪುಡಿ ಲವಂಗದ ಪುಡಿ ಜೀರಿಗೆ ಪುಡಿ ಮಸಾಲೆ ಪದಾರ್ಥಗಳನ್ನು ಕೂಡ ಅದರಲ್ಲಿ ಹಾಕ್ಕೊಂಡು ಸೈಂದವಾಲಣವನ್ನು ಹಾಕ್ಕೊಂಡು ಈ ರೀತಿಯ ಸಲಾಡನ್ನು ಸಾಯಂಕಾಲ ಅಥವಾ ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಅಂತ ಮಾಡ್ತಿರಲ್ಲ ನೀವು ಒಂದು ಇಡ್ಲಿ ಎರಡು ವಡ ಆ ಸಿಸ್ಟಮನ್ನು ಬಿಟ್ಟುಬಿಡಿ ಈ ಒಂದು ತಿಂಡಿಗೆ ಹೊಟ್ಟೆ ತುಂಬ ಈ ಸಲಾಡನ್ನು ತಿನ್ಬೋದು ಈ ರೀತಿ ತಿನ್ಕಂತ ಬಂದರೆ ನಿಮಗೆ ಪಿತ್ತದ ಸಾರ ತೇಜಸ್ಸು ದೊರಕುತ್ತೆ ಹಣ್ಣು ಮತ್ತು ತರಕಾರಿಗಳನ್ನು ಎರಡನ್ನೂ ಮಿಶ್ರಣ ಮಾಡಬಾರದು ಅಂತ ತಾ ನಾನು ಈಗ ತಾನೇ ಹೇಳಿದೆ ವೀಕ್ಷಕರೇ ತರಕಾರಿ ಜೀರ್ಣ ಆಗಲಿಕ್ಕೆ ಒಂದು ತಾಸು ಬೇಕು ಹಣ್ಣುಗಳ ಜೀರ್ಣ ಆಗಲಿಕ್ಕೆ ಅರ್ಧ ತಾಸು ಬೇಕು ಬೇಳೆಕಾಳುಗಳ ಜೀರ್ಣ ಆಗಲಿಕ್ಕೆ ಮೂರು ತಾಸು ಬೇಕು ಯಾವಾಗ ಈ ರೀತಿ ಬೇರೆ ಬೇರೆ ಕಾಲಮಾನದಲ್ಲಿ ಕಾಲ ಅವಧಿಗಳಲ್ಲಿ ಜೀರ್ಣ ಆಗಲಿಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಮನ್ನು ತಗೊಳ್ತವೆ ಅವನ ಮಿಶ್ರಣ ಮಾಡಬಾರದು ಯಾಕೆ ಏನಾಗುತ್ತೆ ನೀವು ಹಣ್ಣು ತಿಂತೀರಿ ಹಣ್ಣಿನ ಜೊತೆ ತರಕಾರಿನ ತಿಂತೀರಿ ತರಕಾರಿ ಜೊತೆ ಬೇಳೆಕಾಳುಗಳನ್ನು ತಿಂತೀರಿ ಹೊಟ್ಟೆಯಲ್ಲಿ ಹೋದ ಮೇಲೆ ಅರ್ಧ ಗಂಟೆಗೆ ಹಣ್ಣು ಜೀರ್ಣ ಆಗಿಬಿಡುತ್ತೆ ಜೀರ್ಣ ಆದ ತಕ್ಷಣ ಜಠರದಲ್ಲಿರುವಂತಹ ಸ್ಪಿಂಟರ್ ಓಪನ್ ಆಗಬೇಕು ಜಠರದಿಂದ ಕರುಳಿಗೆ ಆಹಾರ ಜೀರ್ಣ ಆಗಿರೋಂಥದ್ದು ಕೆಳಗಿಳಿಬೇಕು ಇದು ನಮ್ಮ ಫಿಸಿಯಾಲಜಿಕಲ್ ಪ್ರೊಸೀಜರ್ ಪ್ರೋಸೆಸ್ ಅರ್ಧ ಗಂಟೆಗೆ ಹಣ್ಣು ಜೀರ್ಣ ಆಗಿ ನಾನು ಜೀರ್ಣ ಆಗಿದ್ದೀನಿ ನನ್ನ ಹೊರ ಕಳಿಸು ನನ್ನ ಹೊರ ಕಳಿಸು ಅಂತ ಹೇಳ್ತಾ ಇರುತ್ತೆ ಒಂದು ವೇಳೆ ಆ ಹಣ್ಣಿನ ಮಾತು ಕೇಳಿ ಜಠರದ ಸ್ಪಿಂಟರ್ ಓಪನ್ ಆಯಿತು ಅಂದರೆ ಹಣ್ಣಿನ ಜೊತೆ ಜೊತೆಗೆ ಅರ್ಧಂಬಂಧ ಬೆಂದಿರೋ ಅಂತಹ ಅರ್ಧಂಬರ್ಧ ಜೀರ್ಣ ಆಗಿರೋಂತಹ ತರಕಾರಿನೂ ಕೆಳಗೆ ಬರ್ತದೆ ಬೇಳೆಕಾಳುಗಳು ಕೆಳಗಡೆ ಬರ್ತದೆ ಅರ್ಥ ಒಂದು ವೇಳೆ ಹಣ್ಣು ಜೀರ್ಣ ಆಗಿಯೂ ಕೂಡ ನಾನು ಜೀರ್ಣ ಆಗಿದ್ದೀನಿ ನಾನು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಏ ಸುಂಕುತ್ಗಳು ಅವು ಜೀರ್ಣ ಆಗಿಲ್ಲ ಅಂತ ಹೇಳಿದರೆ ಹೊಟ್ಟೆ ಏನಾದ್ರೂ ಒಂದು ಸ್ವಲ್ಪ ಕಾಯೋ ಅಂತ ಹೇಳಿದರೆ ಅದು ಅತಿಯಾಗಿ ಸೀದು ಹೋಗ್ತದೆ ಅಲ್ಲಿ ಈ ಡೈಜೆಸ್ಟಿವ್ ಎಂಜೈಮ್ಸು ಹಣ್ಣು ತರಕಾರಿಗಳನ್ನು ಜೀರ್ಣ ಮಾಡಲಿಕ್ಕೆ ಅಷ್ಟೊಂದು ಬೇಕಾಗಿಲ್ಲ ಬೇಳೆಕಾಳುಗಳನ್ನು ತರ ಡೈಜೆಸ್ಟ್ ಮಾಡಲಿಕ್ಕೆ ಹೆಚ್ಚಾಗಿ ಬೇಕಾಗ್ತದೆ ನಿಮಗೆ ಅರ್ಥ ಆತ ಚಪಾತಿ ಬೇಯಿಸ್ತಿರಲ್ಲ ಅದು ಹದವಾಗಿ ಬೇಯಬೇಕು ಅತಿಯಾಗೂ ಬೆಂದ್ರೂ ಕೂಡ ಅದರಲ್ಲಿ ಸತ್ವ ಇರಲ್ಲ ಬೇಯದೇ ಇದ್ರೂ ಕೂಡ ಅದು ಜೀರ್ಣ ಆಗಲ್ಲ ಸತ್ವ ಇರಲ್ಲ ಇಲ್ಲಿ ನೀವೇನಾಗ್ತದೆ ಬೇಳೆಕಾಳುಗಳನ್ನು ಬೇಯಿಸೋಕ್ಕೋಗಿ ಹಣ್ಣು ತರಕಾರಿಗಳನ್ನು ಸೀಸ್ತೀರಿ ಹಣ್ಣು ತರಕಾರಿಗಳನ್ನು ಸರಿಪಡಿಸ್ಲಿಕ್ಕೆ ಹೋಗಿ ಬೇಳೆಕಾಳುಗಳನ್ನ ಹಸಿ ಹಸಿಯಾಗಿ ತಿಂದಂಗೆ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸೊ ಯಾವಾಗಲೂ ಕೂಡ ಒಂದೇ ಸಮಯದಲ್ಲಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನು ಒಂದು ಸಮಯದಲ್ಲಿ ತಿನ್ನಬೇಕು ಬೇಳೆಕಾಳು ಜೊತೆಗೆ ನೀವು ತಿನ್ನೋದಾದರೆ ತರಕಾರಿಗಳನ್ನು ಬೇಯಿಸಿ ತಿನ್ನುವಂತಹ ತರಕಾರಿಗಳನ್ನು ಮಿಶ್ರಣ ಮಾಡಿ ತಿನ್ನಬೇಕು ಹಸಿ ಹಸಿಯಾಗಿ ಅಂಥ ತರಕಾರಿಗಳನ್ನು ಬೇಳೆಕಾಳು ಜೊತೆಗೆ ಮಿಶ್ರಣ ಮಾಡೋದಾದ್ರೂ ಕೂಡ ಅದು ಎರಡು ಸಮವಾಗಿ ಜೀರ್ಣ ಅದು ನಾನು ಸಿಂಪಲಾಗಿ ಹೇಳ್ತೀನಿ ಕೇಳ್ರಿ ಇಷ್ಟೇ ಸಾರ ಇದರ ಸತ್ವ ಏನಪ್ಪ ಅಂತಂದರೆ ಹಣ್ಣುಗಳನ್ನೇ ಬೇರೆ ತಿನ್ನಬೇಕು ತರಕಾರಿಗಳನ್ನೇ ಬೇರೆ ತಿನ್ನಬೇಕು ತರಕಾರಿಗಳು ಇನ್ ದ ಸೆನ್ಸ್ ಹಸಿಯಾಗಿ ತಿನ್ನುವಂಥ ತರಕಾರಿಗಳು ಬೇಯಿಸಿ ತಿನ್ನುವಂತಹ ತರಕಾರಿಗಳನ್ನು ಕಾಳು ಜೊತೆಗೆ ಮಿಶ್ರಣ ಮಾಡ್ಬೋದು ಕೆಲವರು ಸಲಾಡ್ಸ್ ಅಂತ ಮಾಡ್ತಾರೆ ಅದರಲ್ಲಿ ಕಾಳುಗಳನ್ನು ಮಿಶ್ರಣ ಮಾಡಿರ್ತಾರೆ ಹಣ್ಣುಗಳನ್ನು ಮಿಶ್ರಣ ಮಾಡಿರ್ತಾರೆ ತರಕಾರಿಗಳನ್ನು ಮಿಶ್ರಣ ಮಾಡ್ತಾರೆ ದಿಸ್ ಈಸ್ ರಾಂಗ್ ಕಾನ್ಸೆಪ್ಟ್ ಅಲ್ಲಿ ಒಂದು ಅತಿಯಾಗಿ ಬೇಯಿಸದೆ ಇಲ್ಲ ಇನ್ನೊಂದು ಸ್ವಲ್ಪವೂ ಬೇಯಲ್ಲ ಚಪಾತಿ ಅತಿಯಾಗೂ ಬೇಯಬಾರ್ದು ಸ್ವಲ್ಪನೂ ಬೇಯ್ದಂಗೆ ಇರಬಾರ್ದು ಹದವಾಗಿ ಬೇಯಬೇಕು ಆವಾಗ ಮಾತ್ರ ನಿಮಗೆ ಶಕ್ತಿ ಇದು ಸಲಾಡ್ಗಳನ್ನು ತಗೊಳ್ಳುವಂತಹ ವಿಧಾನ ಸುಮ್ಮನೆ ರೂಢಾಗಿ ತಿನ್ನೋದರಿಂದ ನೀವು ತಿಂದೆ ಅನ್ನೋ ಸಮಾಧಾನ ನಿಮಗಿರ್ತದೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನವನ್ನು ತಾವು ಬಡ್ಕೊಳ್ಳಲ್ಲ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು